ಜ್ವರದಿಂದ ಗುಣಮುಖರಾದ ಮಕ್ಕಳಲ್ಲಿ ಕಾಣಿಸಿಕೊಂಡಿದ್ದ ಮಲ್ಟಿ ಸಿಸ್ಟಮ್ ಇನ್ಫೋಮೆರಿ ಸಿಂಡ್ರೋಮ್ಗೆ ಮಂಡ್ಯದ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮಿಮ್ಸ್ನಲ್ಲಿ ಯಶಸ್ವಿಯಾಗಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಸೋಂಕಿಗೆ ತುತ್ತಾಗಿದ್ದ 4 ಮಕ್ಕಳು ಚೇತರಿಸಿಕೊಳ್ಳುತ್ತಿದ್ದಾರೆ. ಇಬ್ಬರು ಮಕ್ಕಳು ಈಗಾಗಲೇ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಉಳಿದ ಇಬ್ಬರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬಂದಿದೆ ಎಂದು ಆಸ್ಪತ್ರೆ ಮೂಲಗಳು ತಿಳಿಸಿವೆ. ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್. ಡಿಡಿ ನ್ಯೂಸ್ ನೊಂದಿಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಧನಂಜಯ್. ಮಲ್ಟಿ ಸಿಸ್ಟಮ್ ಇನ್ಫೋಮೆರಿ ಸಿಂಡ್ರೋಮ್ ಕುರಿತು ಯಾರೊಬ್ಬರು ಆತಂಕಕ್ಕೀಡಾಗುವ ಅಗತ್ಯವಿಲ್ಲ. ಜ್ವರ, ಚರ್ಮದ ಮೇಲೆ ಗುಳ್ಳೆಯಂತಹ ರೋಗ ಲಕ್ಷಣಗಳು ಕಂಡುಬಂದ ಕೂಡಲೇ ಹತ್ತಿರದ ಆರೋಗ್ಯ ಕೇಂದ್ರಗಳಿಗೆ ಭೇಟಿ ನೀಡಿ ತಪಾಸಣೆ ಮಾಡಿಸಿಕೊಂಡು ಚಿಕಿತ್ಸೆ ಪಡೆಯಬೇಕು ಎಂದು ಮನವಿ ಮಾಡಿದರು. ಟ್ರೀಟ್ಮೆಂಟ್ ಮಾಡಿ ನಮ್ಮ ಮಿಮ್ಸ್ ಎಲ್ಲ ಕಳಿಸಿದ್ದಾರೆ. ನಿನ್ನೆ 2 ಮಕ್ಕಳು ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ, ಚೆನ್ನಾಗಿದ್ದಾರೆ. ಇವತ್ತು ವಾರ್ಡ್ ಶಿಫ್ಟ್ ಮಾಡಿದ್ದಾರೆ. ತುಂಬ ಆತಂಕ ಪಡೋದು ಏನಿಲ್ಲ, ಬಟ್ ಈ ಕೋವಿಡ್ ಇದ್ದಾಗ ಈ ಥರ ಬರುತ್ತೆ ಅನ್ನೋದು ಈಗ ಹೊಸದಾಗಿ ನಮಗೆ ಕಂಡುಬಂದಿದೆ. ಅವ್ರಿಗೆ ಇಮ್ಯುನೋಗ್ಲೋಬುಲಿನ್ ಟ್ರೀಟ್ಮೆಂಟ್ ಕೊಡ್ತೀವಿ ಮತ್ತು ಸ್ಟೀರಾಯ್ಡ್ ಎಲ್ಲ ಕೊಡೋದ್ರಿಂದ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ಅಧ್ಯಯನ ನಡೀತಾ ಇದೆ.